ಪಿಯು ವಿದ್ಯಾರ್ಥಿಗಳು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕಾಲೇಜ್ ಅವರ್ಸ್ ಒಳಗಡೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಹೊಸ ರೂಲ್ಸನ್ನು ಜಾರಿಗೆ ತರ್ತಾ ಇದೆ. ಸೊ ಇದೀಗ ನನ್ನ ಜೊತೆ ಸಾಕಷ್ಟು ಜನ ಪಿ ಯು ಸ್ಟೂಡೆಂಟ್ಸ್ ಇದ್ದಾರೆ. ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ಕಾರ ಅಂದರೆ ಕಾಲೇಜ್ ಅವರ್ಸ್ ಒಳಗಡೆ ಪಿ ಯು ಸ್ಟೂಡೆಂಟ್ಸ್ಗಳು ಮೊಬೈಲ್ ಮತ್ತು ಲ್ಯಾಪ್ಟಾಪ್ನ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ತರ್ತಿದ್ದಾರೆ, ಏನು ಹೇಳ್ತೀರಿ? ಅದು ಕರೆಕ್ಟೇ, ಯಾಕಂದರೆ ನಾವು ಮಾಡರ್ನ್ ಸ್ಟೂಡೆಂಟ್ಸು, ನಮಗಂದರೆ ತುಂಬ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂದ ಕನೆಕ್ಟ್ ಇವೆ, ಲೈಕ್ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಬರುತ್ತೆ. ಅದರಿಂದ ನಾವು ಕ್ಲಾಸಲ್ಲಿ ಯೂಸ್ ಮಾಡುವಾಗ ನಮ್ಗೆ ನೋಟಿಫಿಕೇಶನ್ಸ್ ಎಲ್ಲ ಬರ್ಬೋದು ಫೇಸ್ಬುಕ್ಕಿಂದ. ಇದು ನಮಗೆ ಅದು ಕಾಲೇಜ್ ಅಂತ ನೋಡಲ್ಲ ನಾವು. ನಾವು ಬೈ ಮಿಸ್ಟೇಕ್ ಆಗಿ ನಮ್ಮ ಫೋನ್ ಟಚ್ ಮಾಡಿ ನಾವು ಹೇಳ್ಬೋದು, ನಾವು ನೋಟಿಫಿಕೇಶನ್ಸ್ ಎಲ್ಲ ನೋಡ್ಬೋದು. ಅದರಿಂದ ನಮಗೆ ಎಫೆಕ್ಟ್ ಆಗ್ಬೋದು, ನಮಗೆ ಲೆಕ್ಚರ್ಸು ಕರೆಕ್ಟಾಗಿ ಕೇಳಿಸಲ್ಲ, ಹಾಗೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಅದರಿಂದ ನನ್ನ ಪ್ರಕಾರ ಮಾಡಿದ್ದು ಕರೆಕ್ಟ್. ಓಕೆ, ಲ್ಯಾಪ್ಟಾಪು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಲ್ಯಾಪ್ಟಾಪು ಅದೇ ರೀತಿಯೇ, ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಲ್ಯಾಪ್ಟಾಪ್ ಯೂಸ್ ಮಾಡಲ್ಲ, ಅದು ಬೇರೆ ವಿಷಯ. ಆದರೂ ಲ್ಯಾಪ್ಟಾಪು ಸೇಮ್, ಲೈಕ್ ಸ್ಕೈಪು, ಅದ್ರದ್ದು ತುಂಬ ಆ್ಯಪ್ಸ್ ಇವೆ, ತುಂಬ ಗೇಮ್ಸ್ ಇವೆ, ಅದರಿಂದ ಅಡಿಕ್ಟೆಡ್ ಆಗಿಬಿಡ್ತೇವೆ. ಇದು ಲೆಕ್ಚರ್ಸ್ ಅನ್ನು ಕೇಳಿಸೋಕ್ಕಾಗಲ್ಲ, ಮತ್ತು ಬರೆಯೋಕ್ಕಾಗಲ್ಲ ನೋಟ್ಸು, ಅದರಿಂದ ನಮ್ಗೆ ತೊಂದರೆ ಆಗುತ್ತೆ. ಆವಾಗ ನನ್ನ ಪ್ರಕಾರದಿಂದ ಎಲ್ಲ ಕರೆಕ್ಟು ಮಾಡಿರೋದು ಗೌರ್ಮೆಂಟು. ಮೊಬೈಲ್ ಫೋನ್ ತರೋದ್ರಲ್ಲಿ ಏನು ತಪ್ಪಿಲ್ಲ ಅದರಲ್ಲಿ, ಬಟ್ ಯೂಸ್ ಮಾಡೋದು ಒಂದು ಮೆಚುರಿಟಿ ಲೆವೆಲ್ ಇರುತ್ತೆ. ಸ್ವಲ್ಪ ಜನ ಅದು ಕರೆಕ್ಟಾಗಿ ಯೂಸ್ ಮಾಡ್ತಾರೆ, ಅವ್ರಿಗೆ ಅದು ಕರೆಕ್ಟಾಗಿ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಹೆಂಗೆ ಯೂಸ್ ಮಾಡಬೇಕಂತ. ಬಟ್ ಪಿ ಯು ಸಿ ಲೆವೆಲಲ್ಲಿ ಮೆಚುರಿಟಿ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ, ಬಾಯ್ಸ್ ಪ್ಲಸ್ ಗರ್ಲ್ಸ್ ಎಲ್ರಿಗೂ. ಬಾಯ್ಸ್ಗೆ ಹೆಂಗಿರುತ್ತೆ ಅಂತೆ ಯಾವಾಗಲೂ ಎಂಜಾಯ್ ಮಾಡಬೇಕು, ಗರ್ಲ್ಸ್ಗೂ ಲೈಕ್ ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ, ಮಮ್ಮಿ ಬೈತಾರೆ, ಡ್ಯಾಡಿ ಬೈತಾರೆ, ಆ ಸೆಕ್ಯೂರಿಟಿ ಇರುತ್ತೆ. ಬಟ್ ಬಾಯ್ಸ್ಗೆ ಹಂಗಿಲ್ಲ, ಏನು ಮಾಡಿದ್ರೆ ನೆಕ್ಸ್ಟ್ ಡಿಗ್ರಿ ನೋಡ್ಕೊಳ್ಳೋಣ, ಹಂಗೆ ಹೋಗೋದು. ಮೆಚುರಿಟಿ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಹಂಗೆ ಮಾಡಿದ್ರೆ ಪಿ ಯು ಸಿ ಲೆವೆಲಲ್ಲಿ ಅದು ಫೋನ್ಸ್ ಎಲ್ಲ ಸ್ವಲ್ಪ ಡಿಸ್ಅಡ್ವಾಂಟೇಜೇ ಇರೋದು. ಬಟ್ ವಾಟ್ ರೂಲ್ಸ್ ಏನು ತಂದಿದ್ದಾರೋ ಅದು ಕರೆಕ್ಟೇ ಇದೆ. ಸರ್, ಸ್ಮಾರ್ಟ್ ಫೋನ್ ಎತ್ಕೊಂಬಂದು ಕೀಪ್ಯಾಡ್ ಎತ್ಕೊಂಬಂದರೆ ಏನು ತೊಂದರೆ ಇಲ್ಲ, ಐ ತಿಂಕ್ ಸೊ ಸರ್. ಯಾಕೆಂದರೆ ನಾವು ಸ್ಮಾರ್ಟ್ ಫೋನ್ ಇದ್ದರೆ ನಾವು ಸೋಷಿಯಲ್ ಮೀಡಿಯಲ್ಲಿ ಎಂಗೇಜ್ ಆಗಿಬಿಡ್ತೀವಿ, ಅಲ್ಲಿ ಲೆಕ್ಚರ್ಸ್ ಬಂದಿಲ್ಲ ಅಂದರೆ ನಮ್ಮ ಕ್ಲಾಸ್ ರೂಮ್ಗೆ. ಅದಕ್ಕೆ ಸ್ಮಾಲ್ ಕೀಪ್ಯಾಡು ಮಕ್ಕಳು ಕೊಟ್ಟರೆ ಏನೋ ಸಾಧ್ಯ. ಯಾಕೆಂದರೆ ನಮಗೆ ಕೀಪ್ಯಾಡು ನಮ್ಮ ಫ್ರೆಂಡ್ಸನ್ನೇ ಎಲ್ಲರಿ ಎಮರ್ಜೆನ್ಸಿ ಕಾಲು, ಬಸ್ ಸಿಕ್ಕಿಲ್ಲ ಅಂದರೆ ಸ್ಮಾರ್ಟ್ ಫೋನ್ ಇದ್ದರೆ ಸ್ಮಾರ್ಟ್ ಫೋನ್ ಎತ್ಕೊಂಡು ಬರ್ಬೋದು ಕಾಲೇಜ್. ಅದು ಕರೆಕ್ಟಾಗಿ ಸ್ವಲ್ಪ ಗವರ್ಮೆಂಟ್ ಮಾಡಿದ್ದಾರೆ. ಹಾಗೆ ಕೀಪ್ಯಾಡ್ ಎತ್ಕೊಂಬಂದರೆ ಪರವಾಗಿಲ್ಲ, ಅರ್ಜೆಂಟ್ ಕಾಲ್ ಎಲ್ಲ ಮಾಡೋದು ನಮ್ಮ ಫ್ರೆಂಡ್ ಜೊತೆ ಜೊತೆ ಬರ್ತಾಯಿದ್ವಿ. ಮತ್ತು ಯಾವ ಪಬ್ಲಿಕ್ ಫೋನ್ ಕೂಡ ಕೊಡೋಲ್ಲ ಕರೆಕ್ಟಾಗಿ ಕೇಳಿದ್ರೆ, ಒನ್ ರುಪೀಸ್ ಕೂಡ ಇದು ಕೂಡ ಬೂತ್ ಕೂಡ ಟೆಲಿಫೋನ್ ಬೂತ್ ಕೂಡ ಇರಲ್ಲ, ಪಬ್ಲಿಕ್ ಫೋನ್ಸ್ ಕೂಡ ನಮಗೆ ಕೊಡೋಲ್ಲ. ಅದಕ್ಕೆ ನಮಗೆ ಚಿಕ್ಕದು ಕೀಪ್ಯಾಡ್ ಎತ್ಕೊಂಬಂದರೆ ಪರವಾಗಿಲ್ಲ ಸರ್. ಕೀಪ್ಯಾಡ್ ಮೊಬೈಲ್ ವಿತೌಟ್ ಕ್ಯಾಮ್ರಾ ಅದೆಲ್ಲ ಪರವಾಗಿಲ್ಲ ಸರ್. ಸೆಲ್ಫೋನ್ಸ್ ಮಸ್ಟ್ ಬಿ ಅಲೋ ಬಿಕಾಸ್ ದಿ ಕ್ಲೈಮೇಟ್ ಆ್ಯಂಡ್ ಆಲ್, ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್. ಸೊ ವಿ ಶುಡ್ ಕಾಂಟ್ಯಾಕ್ಟ್ ವಿತ್ ಅವರ್ ಪೇರೆಂಟ್ಸ್. So during the class hours, if we use it as positive way, we'll give it to ma'ams. After the class hours, while going to home, we have to contact our parents, right? So if it should must be allowed. Even that is as a positive way we can have it, but in negative way everything is wrong, right? Then it should must be allowed. ಕ್ಲಾಸ್ ಅಲ್ಲಿ ಯೂಸ್ ಮಾಡಬಾರ್ದು. ಬೇಕಂದ್ರೆ ಗರ್ಲ್ಸ್ ವಿ ಮಸ್ಟ್ ನಮ್ಮ ಹತ್ರ ಇರಬೇಕು ಮೊಬೈಲು, ಅಲೋ ಟೀಚರ್ಸ್ ಹತ್ರ ಕೊಡಬೇಕು. ಬಾಯ್ಸು ಅದು ಮಿಸ್ಯೂಸ್ ಮಾಡ್ತಾರೆ ಅಷ್ಟೇ, ಯೂಸ್ ಮಾಡಬಾರ್ದು. ಡಿಗ್ರಿಯಲ್ಲಿ ಯೂಸ್ ಮಾಡ್ಬೋದು, ಪಿ ಯು ಸಿಯಲ್ಲಿ ಅಷ್ಟು ಬೇಡ ಅನಿಸುತ್ತೆ. ಯೂಸ್ ಮಾಡಿದ್ರೆ ಇವಾಗ ಎಲ್ಲರೂ ಇಂಟರ್ನೆಟ್ ಅದೇ ಇರ್ತಾರೆ, ಫುಲ್ ಎಲ್ಲರೂ ಮಾತಾಡಲ್ಲ, ಹಂಗೆ ಫೋನ್ ಒಳಗಡೆ ಇರ್ತಾರೆ. ಸೊ ಅಷ್ಟು ಬೇಡ, ಡೈವರ್ಟ್ ಆಗುತ್ತೆ. ಫೋನ್ ಈಸ್ ಅ ಮೇಜರ್ ಪ್ರಾಬ್ಲಮ್, ಬಟ್ ವಿ ಕಾಂಟ್ ಹೆಲ್ಪ್ ಇಟ್ ಬಿಕಾಸ್ ಯಂಗ್ಸ್ಟರ್ಸ್ ಆರ್ ಅಡಿಕ್ಟೆಡ್ ಟು ದ್ಯಾಟ್. ಆ್ಯಂಡ್ ಐ ಥಿಂಕ್ ದ್ಯಾಟ್ ಇಟ್ ಈಸ್ ಯೂಸ್ಫುಲ್ ಟು ಓನ್ಲಿ ಎಮರ್ಜೆನ್ಸಿ ಪರ್ಪಸಸ್. ಇಲ್ಲಿದ್ದರೆ ಕ್ಯಾಂಪಸ್ಸಲ್ಲಿ ಫೋನ್ ಯೂಸ್ ಮಾಡಬಾರ್ದಿದ್ರೆ ತುಂಬ ಪ್ರಾಬ್ಲಮ್ ಆಗಿ ಕಾನ್ಸಂಟ್ರೇಷನ್ ಅದು ಆಗಿ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಔಟ್ ಆಫ್ ದ್ಯಾಟ್ ದಿಸ್ ಮನ್ ಬಿಕಾಸ್ ಆಫ್ ದ್ಯಾಟ್ ಗೇಮ್ ಆಫ್ ಪಬ್ಜಿ ಆ್ಯಂಡ್ ಆಲ್ ದೇ ಆರ್ ಕಮಿಂಗ್ ಇನ್ ಸೈಡ್ ದಟ್. ಬಟ್ ವಿ ಕ್ಯಾನ್ ಹೆಲ್ಪ್ ಇಟ್ ಬಿಕಾಸ್ ಆ್ಯಂಡ್ ವಿ and I actually support the government's rule. Even they used to chit chat in the phone while going class. Even teachers will scold them, their concentration will be, they won't concentrate in the class. Even many students are there who will use bad things in the phones. They'll see many bad, laptop is not used but computer is there, but they'll use computer in class hours. No, should not take laptop. No, mobile ಇಂದ ತುಂಬಾ ಜನ ಹಾಳಾಗಿ ಹೋಗ್ತಿದ್ದಾರೆ, ಹುಡುಗಿರು ಅಲ್ಲದೆ ಹುಡುಗರು ಹಾಳಾಗಿ ಹೋಗ್ತಿದ್ದಾರೆ, ಚಿಕ್ಕ ಮಕ್ಕಳು ಕೂಡ ಹಾಳಾಗಿ ಹೋಗ್ತಿದ್ದಾರೆ. ಮೊಬೈಲ್ ಯೂಸ್ ಮಾಡೋದು ತುಂಬಾ ತಪ್ಪಿದೆ, ಯೂಸ್ ಮಾಡ್ಬೋದು
ಕೆಲವು ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಬೋದು, ಡೈಲಿ ಯೂಸ್ ಮಾಡ್ತಿದ್ರೆ ಅದೆಲ್ಲ ಕಷ್ಟನೇ. ಕಾಲೇಜ್ಗೆ ಎತ್ಕೊಂಬರೋದು ಇನ್ನಿದು ಕಷ್ಟನೇ, ಲಂಚ್ ಬ್ರೇಕಲ್ಲಿ ಬ್ರೇಕ್ ಯಾವ ಟೈಮಲ್ಲೂ ಅಷ್ಟೇ. ಟೀಚರ್ಸ್ ಗೊತ್ತಿಲ್ಲದೇ ಕೆಳಗಡೆ ಎತ್ಕೊಂಡು ನೋಡ್ತಾ ಇರ್ತಾರೆ ಅಥವಾ ಏನಾದರೂ ಮಾಡ್ತಾ ಇರ್ತಾರೆ. ಪಾಪ ಟೀಚರ್ಸ್ಗಳಿಗೆ ಗೊತ್ತಿರಲ್ಲ, ಪಾಪ ಅವ್ರ ಮಕ್ಕಳು ಓದ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರು ಕೇಳಿಸ್ಕೊಂಡು ಅವ್ರ ಪಾಡು ಅವ್ರು ಲೆಕ್ಚರ್ ಮಾಡ್ತಾ ಇರ್ತಾರೆ. ಸಿಕ್ಕಾಕೊಂಡ್ರೆ ಅವ್ರದ್ದು ತಪ್ಪಿದೆ, ಪರವಾಗಿಲ್ಲ. ಆದರೂ ಕಾಲೇಜಲ್ಲಿ ತೊಗೊಂಬರೋದು ತುಂಬ ತಪ್ಪಿದೆ, ಅವ್ರು ಒಳ್ಳೆಯದೇ ಕೆಲಸ ಮಾಡಿದ್ದಾರೆ. ಆಮೇಲೆ ಹುಡುಗಿರಿಗೂ ಅಷ್ಟೇ, ಯಾರು ತರಬಾರ್ದು ಅನ್ಸುತ್ತೆ ಕಾಲೇಜ್ಗೆ, ನನಗೇನು ಇಷ್ಟ ಇಲ್ಲ ಯಾರು ತರೋದು ಕಾಲೇಜ್ಗೆ. ಫೋನ್ ತಗೊಳ್ಬೇಕೆ ಪಾಸಿಟಿವ್, ಯಾಕಂದರೆ ಎಮರ್ಜೆನ್ಸಿಗೆ ಯಾರೋ ಕೊಡಲ್ಲ, ಎಮರ್ಜೆನ್ಸಿಗೆ ಸಿಕ್ಕಲ್ಲ. ಏನಾದರೂ ಎಮರ್ಜೆನ್ಸಿ ಕಾಲ್ ಮಾಡಬೇಕಂದ್ರೆ ಕಾಲೇಜ್ನಲ್ಲಿ ಇರಲ್ಲ ಫೋನು, ನಮ್ಮದು ಫೋನ್ನಲ್ಲಿ ಮಾಡ್ಬೋದು. ಎಮರ್ಜೆನ್ಸಿಗೆ ಫೋನ್ ಬೇಕಾಯಿತು ಸರ್. ಪಿ ಯು ಸ್ಟೂಡೆಂಟ್ಸ್ ತರಬಾರ್ದು, ಆ್ಯಕ್ಚುಲಿ ಇದು ರೂಲ್ಸ್ ಇದೆ, ಎಲ್ಲ ಕಾಲೇಜಿಂದನೂ ರೂಲ್ಸ್ ಇದೆ ಇದು, ಯಾರು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ. ಬಟ್ ಕೆಲವು ಸ್ಟೂಡೆಂಟ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಮಾಡೋದಿಲ್ಲ. ಆ್ಯಕ್ಚುಲಿ ಪೇರೆಂಟ್ಸು ಇದನ್ನು ಸ್ಕೋಪ್ ಮಾಡಬೇಕು, ಯಾಕಂದರೆ ಅವ್ರ ಪೇರೆಂಟ್ಸಿಂದನೇ ಹಾಳಾಗ್ತಿರೋದು, ಅವ್ರು ತಂದು ಕೊಡೋದ್ರಿಂದನೇ ಇವರು ಯೂಸ್ ಮಾಡ್ತಿರೋದು. ಸೊ ಪೇರೆಂಟ್ಸ್ನು ಇದನ್ನಕ್ಕೆ ಸೆಕ್ಯೂರ್ ಮಾಡಬೇಕು ಮಕ್ಕಳನ್ನ. ಸೊ ಅವ್ರು ಕ್ಲಾಸಲ್ಲಿ ಯೂಸ್ ಮಾಡ್ತಾರೆ, ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ, ಬೇಡದಿರೋದೇ ಎಲ್ಲರೂ ನೋಡ್ತಾರೆ. ಆ್ಯಕ್ಚುಲಿ ಎಲ್ಲ ಸೈಡು ಎಲ್ಲರೂ ಅಟ್ರಾಕ್ಟ್ ಆಗಿದ್ದಾರೆ ಮೊಬೈಲ್ಸಿಂದ, ಆ್ಯಕ್ಚುಲಿ ಫ್ರೆಂಡ್ಸಿಂದ ಇದ್ದಿದ್ದು ಅಟ್ರಾಕ್ಟ್ ಆಗಿದ್ದಾರೆ ಮೊಬೈಲ್ ಅನ್ನೋದು. ಸೊ ಅದು ಡಿಸ್ಅಡ್ವಾಂಟೇಜ್ ಅನಿಸುತ್ತೆ ಮೊಬೈಲ್ ಯೂಸ್ ಮಾಡೋದು ತುಂಬ. ಮೈ ಒಪಿನಿಯನ್ ಆನ್ ದಿ ಮೊಬೈಲ್ ಫೋನ್ ಆನ್ ದಿ ಗೌರ್ಮೆಂಟ್ ಫಾರ್ ದಟ್ ಸೇ ಇಟ್ಸ್ ನೈಸ್, ಬಟ್ ಇಟ್ಸ್ ನಾಟ್ ಟು ದಟ್ ಟು ಅಪ್ ಟು ಡೇಟ್. ಸಮ್ಟೈಮ್ಸ್ ಇಟ್ ಈಸ್ ನೆಸೆಸರಿ ಫಾರ್ ದಿ ಸ್ಟೂಡೆಂಟ್ಸ್ ಬಿಕಾಸ್ ಫಾರ್ ಕಾಂಟ್ಯಾಕ್ಟಿಂಗ್ ಫಾರ್ ದ ಪೇರೆಂಟ್ಸ್, ಎಮರ್ಜೆನ್ಸೀಸ್, ಸಮಥಿಂಗ್ ಹ್ಯಾಪನ್ ಆನ್ ದಿ ರೋಡ್, ಆಕ್ಸಿಡೆಂಟ್ಸ್, ಎಮರ್ಜೆನ್ಸಿ ಕಾಲಿಂಗ್. ಸೊ ಇಟ್ ಈಸ್ ನೆಸೆಸರಿ and it should be halved in the college hours. It should not be used after the college, it can be used. Laptop andre laptop users are in the CS, computer science itself. It is provided in the colleges only, not outside, not bringing from outside. It's necessary. Class hours nalli phone etkondu phone nortare, adrinda phone allow maadbardu. ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಯಾರಿಗೆ ತುಂಬ ಬೇಕೆಂದು ಹೇಳ್ತಾರೋ ಅವ್ರಿಗೆ ಮೊಬೈಲ್ ಓಕೆ, ಇಲ್ಲಾಂದರೆ ಬೇಡ. ಬಾಯ್ಸ್ ತುಂಬ ಮಿಸ್ಯೂಸ್ ಮಾಡ್ತಾರೆ, ಗರ್ಲ್ಸ್ ಫೋಟೋಸ್ ತೆಗೀತಾರೆ, ಆಮೇಲೆ ಅವ್ರನ್ನ ಇರಿಟೇಟ್ ಮಾಡ್ತಾರೆ, ನಿಮ್ಮ ಫೋಟೋಸ್ನ ತೋರಿಸ್ತೀವಿ ಅಪ್ಲೋಡ್ ಮಾಡ್ತೀವಿ ಅಂಥದ್ದೆಲ್ಲ ಮಾಡ್ತಾರೆ. ಆ್ಯಂಡ್ ಬಾಯ್ಸ್ ಈವನ್ ಟೀಚರ್ಸ್ ನಾನು ಒಂದೊಂದ್ಸರಿ ರ್ಯಾಗ್ ಮಾಡ್ತಾರೆ. ಎಷ್ಟೋ ಕೇಸಸ್ಸು ಇದೆ, ಕಂಪಲ್ಸರಿ ಲೈಕ್ ಕಾಲೇಜಸ್ಸಲ್ಲಿ ಸೋಷಿಯಲ್ ಮೀಡಿಯಾ ಅಲವೇ ಮಾಡಬಾರ್ದು. ಆ್ಯಂಡ್ ವಾಟ್ಸಪ್, ಫೇಸ್ಬುಕ್ ಎಲ್ಲರೂ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಮೀಡಿಯಾಸ್ನಿಂದ ಲೈಕ್ ಫ್ಯಾಮಿಲಿ ಹತ್ರನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಅವ್ರ ಕಾನ್ಸಂಟ್ರೇಷನ್ ಅವರಲ್ಲೇ ಇರಲ್ಲ. ಆ್ಯಂಡ್ ಇದನ್ನೆಲ್ಲ ತುಂಬ ಕಂಟ್ರೋಲ್ ಮಾಡಬೇಕು, ಅದು ಸ್ಟೂಡೆಂಟ್ಸ್ ಲೆವೆಲಲ್ಲಿ ಇದೆ. ಫೋನ್ ಶುಡ್ ಬಿ ಅಲೌಡ್ ಬಿಕಾಸ್ ಸಮ್ ವಿ ಆರ್ ಕಮಿಂಗ್ ಫ್ರಮ್ ದ ಫಾರ್ ಏರಿಯಾ, ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ಫಾರ್ ಅವರ್ ಫ್ಯಾಮಿಲೀಸ್. ಸೊ ಇಟ್ ಶುಡ್ ಬಿ ಅಲೌಡ್ ಆ್ಯಂಡ್ ನಾಟ್ ಇನ್ ದ ಕ್ಲಾಸಸ್, ಬಟ್ ಇಟ್ ಶುಡ್ ಬಿ ಅಲೌಡ್ ಇನ್ ಅ ಸ್ಕೂಲ್. ವಿ ಕ್ಯಾನ್ ಗಿವ್ ಫಾರ್ ದ ಟೀಚರ್ಸ್ ಟು ಯೂಸ್ ಇಟ್, ಆಫ್ಟರ್ ವೆಲ್ ಗೋಯಿಂಗ್ ಟು ದ ಹೋಮ್ ವಿ ಕ್ಯಾನ್ ಯೂಸ್ ಇಸ್ ಬಿಕಾಸ್ ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ಟು ಅವರ್ ಫಾದರ್ ಅವರ್ ಮದರ್ ಟು ಟೆಲ್ ದಮ್, ಬಿಕಾಸ್ ಇಟ್ಸ್ ರೇನಿಂಗ್ ನೌ, ವಿ ಹ್ಯಾವ್ ಟು ಸೇ ದಮ್ ವಿ ಆರ್ ಫ್ರಮ್ ಫಾರ್, ವಿ ಹ್ಯಾವ್ ಟು ಟೆಲ್ ದಮ್. ಸೊ ಫೋನ್ ಶುಡ್ ಬಿ ಅಲೌಡ್, ನಾಟ್ ಇನ್ ದ ಕ್ಲಾಸಸ್. ವಿ ಕ್ಯಾನ್ ಗಿವ್ ಫಾರ್ ದ ಮ್ಯಾಮ್ ಟು ಯೂಸ್ ಇಟ್. ಫೋನ್ ತರ್ಬೋದು, ಆದರೆ ಯೂಸ್ ಮಾಡೋದು ಅಲೋ ಇಲ್ಲ. ವಿ ಹ್ಯಾವ್ ಟು ವೆಲ್ಕಮ್ ದ ರೂಲ್ಸ್ ಆಫ್ ದ ಗೌರ್ಮೆಂಟ್. ಕಾಲೇಜಲ್ಲಿ ಯೂಸ್ ಮಾಡಿದ್ರೆ ತುಂಬ ಡಿಸ್ಅಡ್ವಾಂಟೇಜಸ್ಸು ಇದೆ, ಲಿಮಿಟೇಷನ್ಸು ಇದೆ. ಕ್ಲಾಸಲ್ಲಿ ಯೂಸ್ ಮಾಡೋದು ತಪ್ಪು. ಡಿಸ್ಅಡ್ವಾಂಟೇಜ್, ಡಿಸ್ಟ್ರಾಕ್ಟ್ ಆಗ್ತಾರೆ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಅಷ್ಟು ಹೋಗೋದಿಲ್ಲ. ಇನ್ನೊಂದು, ಸಿಕ್ಕಾಕೊಂಡ್ರೆ ಫೈನು ಕಟ್ಟಬೇಕು. ಸೊ ಇನ್ನು ಡಿಸ್ಅಡ್ವಾಂಟೇಜಸ್ ಇದೆ ಎಕ್ಸೆಟ್ರಾ. ಆದರೆ ಕಾಲೇಜ್ ತರ್ಬೋದು, ಎಮರ್ಜೆನ್ಸಿ ಇದೆ, ಹುಡುಗಿರಿಗೂ ಇದೆ, ಹುಡುಗರಿಗೂ ಮೇ ಬಿ ಇರ್ಬೋದು. ಸೊ ವಿ ಹ್ಯಾವ್ ಟು ಬ್ರಿಂಗ್. ಕ್ಲಾಸಿಗೆ ಅಲೋ ಮಾಡಬಾರ್ದು, ಅದು ರಾಂಗ್. ಕಾಲೇಜಿಗೆ ತರೋದ್ರಲ್ಲಿ ಏನು ತಪ್ಪಿಲ್ಲ. ಫೋನ್ ತೊಗೋಬೇಕು, ಕಾಲೇಜ್ಗೆ ತೊಗೊಂಡು ಬರಬೇಕು. ಯಾಕೆ ಅಂದರೆ ಸ್ವಲ್ಪ ಎಮರ್ಜೆನ್ಸಿ ಬಂದುಬಿಟ್ಟೆ, ತಂದೆದು ಫೋನ್ ಮಾಡಿಬಿಟ್ಟೆ, ಏಕೆಂದರೆ ಬಸ್ ಮಿಸ್ ಆಗಬೇಕು, ರಾತ್ರಿ ಲೇಟಾಗೆ ಬಂತಾದಿರಾ ಅಂದರೆ ಲೇಟ್ ಬಂತಾರಂತೆ ಫೋನ್ ಮಾಡಬೇಕು. ಫೋನ್ ತೊಗೋಬೇಕು, ಅದಕ್ಕೆ ಕಾಲೇಜ್ನಲ್ಲಿ ಇದು ಲೆಕ್ಚರರ್ ತೊಗೊತಾರೆ ಅಂತ ಕ್ಲಾಸ್ನಲ್ಲಿ ಯೂಸ್ ಮಾಡಬೇಡ, ಈ ಥರನ ತೊಗೋಬೇಕು. ಫೋನ್ ಇರಬೇಕು, ಇಲ್ಲ ಅಂತೆ ನೆಟ್ ಇರಬೇಕು. ಯಾಕೆ ಅಂತಾರೆ ಸ್ವಲ್ಪ ಎಮರ್ಜೆನ್ಸಿ ಏನು ಬೇಕಾ ಅಂತೆ, ಪ್ರಾಜೆಕ್ಟು, ಸಿಲೆಬಸ್ ಅಂತೆ ತೊಗೋಬೇಕು, ಇಲ್ಲ ಅಂತೆ. ಸೆಲ್ ಫೋನ್ಸ್ ಮಸ್ಟ್ ಬಿ ಅಲೌಡ್ ಇನ್ ದ ಪ್ರಿಮಿಸಸ್, ಬಟ್ ಡ್ಯೂರಿಂಗ್ ದ ಕ್ಲಾಸಸ್ ವಿ ಶುಡ್ ಗಿವ್ ಇಟ್ ಟು ಅವರ್ ರೆಸ್ಪೆಕ್ಟೆಡ್ ಟೀಚರ್ಸ್, ಸೊ ದಟ್ ಇಟ್ ಈಸ್ ನಾಟ್ ಸೆಲ್ ಫೋನ್ಸ್ ಆರ್ ನಾಟ್ ಮಿಸ್ಯೂಸ್ಡ್ ಇನ್ ದಿ ಕ್ಲಾಸ್. ಬಟ್ ಆಫ್ಟರ್ ದಿ ಕ್ಲಾಸ್ ಅವರ್ಸ್ ಟೀಚರ್ಸ್ ರಿಟರ್ನ್ ಇಟ್ ಟು ಅಸ್, ಸೊ ದಟ್ ವಿ ಕ್ಯಾನ್ ಕಾಲ್ ಟು ಅವರ್ ಪೇರೆಂಟ್ಸ್, ಕಾಲ್ ದೆಮ್ ಟು ಪಿಕಸ್. ಸೊ ಇಟ್ ಮಸ್ಟ್ ಬಿ ಅಲೌಡ್.
ಮೊಬೈಲ್ ಏನು ಕೆಟ್ಟದಲ್ಲ, ಅದು ಯೂಸ್ ಮಾಡ್ಬೋದು, ಬಟ್ ಅದು ಕಾಲೇಜ್ಗೆ ತೊಗೊಂಡು ಬರಬಾರ್ದು. ಸ್ವಲ್ಪ ಜನ ಕೆಲಸಕ್ಕೆ ಹೋಗ್ತಾರೆ, ಅದಕ್ಕೇ ಅವ್ರು ತೊಗೊಂಡು ಬರ್ತಾರೆ. ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಏನು ಪರವಾಗಿಲ್ಲ ಅಂತ ಹೇಳ್ಬೋದು, ಬಟ್ ಡೈಲಿ ವರ್ಕ್ ಮಾಡ್ತಾರೆ. ಕೆಟ್ಟದೇನಿಲ್ಲ, ತೊಗೊಂಡು ಯೂಸ್ ಮಾಡ್ಬೋದು, ಬಟ್ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ತುಂಬ. ಲೈಕ್ ಕೆಟ್ಟ ವೀಡಿಯೋಸ್ ನೋಡ್ತಾರೆ, ಪ್ಲಸ್ ಅದನ್ನು ಬೇರೆ ಥರ ಹುಡುಗರೇ ತುಂಬ ಮಿಸ್ಯೂಸ್ ಮಾಡ್ಕೊತಾರೆ. ಬಟ್ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಫೋನ್ಸ್ ಶುಡ್ ಬಿ ಯೂಸ್ಡ್ ಇನ್ ಅ ಕಾಲೇಜ್ ಬಿಕಾಸ್ ವಿ ಡೋಂಟ್ ನೋ ವಾಟ್ಸ್ ದ ಕ್ಲೈಮೇಟ್ ಇಸ್, ಸೊ ವಿ ಕ್ಯಾನ್ ಇನ್ಫಾರ್ಮ್ ಅ ಪ್ಯಾರೆಂಟ್ಸ್ ಬಿಕಾಸ್ ವಿ ಕ್ಯಾನ್ ಕಮ್ ದಿಸ್ ಟೈಮ್ ಅಟ್ ದಸ್ ಟೈಮ್. ಸೊ ವಿ ಶುಡ್ ಯೂಸ್ ದಿ ಸೆಲ್ ಫೋನ್ಸ್ ಇನ್ ದಿ ಕಾಲೇಜ್ ಆ್ಯಂಡ್ ವಿ ಕ್ಯಾನ್ ಗಿವ್ ಟು ಆರ್ ಲೆಕ್ಚರರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅವರ್ ಫೋನ್ಸ್, ಸೊ ವಿ ಕ್ಯಾನ್ ಯೂಸ್ ದಿ ಫೋನ್. ಕಾಲೇಜ್ನಲ್ಲಿ ಫೋನ್ ಯೂಸ್ ಮಾಡೋದು ತಪ್ಪು ಅನಿಸುತ್ತೆ, ಯಾಕಂದರೆ ಕ್ಲಾಸ್ ಟೀಚರ್ಸ್ ತೆಗೆಯುವಾಗ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಟ್ ಬರಲ್ಲ, ಅದೇನೋ ತಪ್ಪು ಅನಿಸುತ್ತೆ. ಅದರಲ್ಲಿ ಬೆನಿಫಿಟ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಬೆನಿಫಿಟ್ ಇರೋದನ್ನು ನಾವು ಕಲಿಬೇಕು, ಮಿಕ್ಕಿದ್ದನ್ನು ಬಿಟ್ಬಿಡ್ಬೇಕು. ಸರ್ಕಾರದ ಈ ಒಂದು ಹೊಸ ರೂಲ್ಸ್ಗೆ ಸ್ಟೂಡೆಂಟ್ಸ್ಗಳ ಪ್ರತಿಕ್ರಿಯೆ ಇದಾಗಿತ್ತು. ಅಂದರೆ ಬಹಳಷ್ಟು ಜನ ಇದನ್ನು ವೆಲ್ಕಮ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಮಾತ್ರ ಪ್ರಿಮಿಸಿಸ್ಗೆ ತರೋದಕ್ಕೆ ಅವಕಾಶ ಕೊಡಿ, ನಮ್ಮ ಸ್ಟಾಫ್ ಅಂದರೆ ನಮ್ಮ ಲೆಕ್ಚರರ್ಸ್ ಏನಿದೆ ನಮ್ಮ ಕಾಲೇಜ್ ಸ್ಟಾಫ್ಸ್ ಹತ್ರ ನಾವು ಇಟ್ಟಿರ್ತೀವಿ ಮೊಬೈಲ್ಗಳನ್ನ, ಯಾಕೆಂದರೆ ಎಮರ್ಜೆನ್ಸಿ ಅಂತಿದ್ದಾಗ ನಾವು ನಮ್ಮ ಮನೆಯವರಿಗೆ ಕಾಲ್ ಮಾಡಬೇಕಾಗತ್ತೆ. ಸೊ ಆ ಒಂದು ಸಂದರ್ಭಕ್ಕೆ ಅದನ್ನು ಹೊರತುಪಡಿಸಿ 90% ಎಲ್ಲ ಸ್ಟೂಡೆಂಟ್ಸ್ಗಳು ಇದಕ್ಕೆ ಒಂದು ಮಿಶ್ರ ಪ್ರತಿಕ್ರಿಯೆ ಜೊತೆಗೆ ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಕಾಲೇಜ್ಗಳಲ್ಲಿ ಜಾರಿಯಾಗುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವರಾಮ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.